ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿನಯನ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಕೊಲೆ ನಡೆದಿರುವಂತಹ ಘಟನೆ ಏನಿದೆ ಅದು ಜೈನ್ ಅವರಿಗೆ ಸೇರಿರುವಂತಹ ಜಾಗ ಅಂತ ಕೂಡ ಹೇಳಲಾಗುತ್ತೆ. ಸ್ವತಃ ನಮ್ಮ ಜೊತೆ ಮಾತಾಡೋಕೆ ಜೈನ್ ಅವರಿದ್ದಾರೆ. ಜೈನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿನಯನ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಸರ್. ವಿನಯ್ ಅವ್ರಿಗೂ ತಮಗೂ ಏನ್ ಸಂಬಂಧ, ಜೊತೆಗೆ ಆ ಘಟನೆ ನಡೆದಿರುವಂತಹ ಜಾಗ ಯಾರಿಗೆ ಸಂಬಂಧಪಟ್ಟಿದೆ ಸರ್? ಜಾಗದ ಮಾಲೀಕ ನಾನೇ. ಸುಮಾರು ಒಂದು 5 ಎಕರೆಯಿಂದ 6 ಎಕರೆ ಜಾಗ. ಆ ಜಾಗ ನಾನು ಬಾಡಿಗೆಗೆ ಕಿಶೋರ್ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಆ ಬಾಡಿಗೆಗೆ ನಾನು ಒಂದು 25-30 ವರ್ಷ ಆಗಿದೆ ಬಾಡಿಗೆ ನಡೆಸ್ತಾ ಇರೋದು. ಯಾವತ್ತೂ ಈ ಥರ ಒಂದು ಇನ್ಸಿಡೆಂಟ್, ಬ್ಯಾಡ್ ಇನ್ಸಿಡೆಂಟ್ ಆಗಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಇನ್ಸಿಡೆಂಟ್ ಆಗ್ತಾ ಇದೆ. ಈ ಇನ್ಸಿಡೆಂಟಲ್ಲಿ ಬಾಡಿಗೆ ಕೊಟ್ಟಿರೋದ್ರಿಂದ ಅವರು ವೆಹಿಕಲ್ಸು ಯಾರು ದುಡ್ಡು ಕಟ್ಟಿರಲ್ಲ, ಅದು ಪ್ಲ್ಯಾಂಟ್, ಅದು ಆ ಪ್ಲ್ಯಾಂಟಲ್ಲಿ ಯಾರು ದುಡ್ಡು ಕಟ್ಟಿರಲ್ಲ, ಯಾರು ಫೇಲ್ ಆಗಿರ್ತಾರೆ, ಆ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾರಲ್ಲ, ಅದು ಸೀಸ್ ಮಾಡಿ ತಗೊಂಬಂದು ವೆಹಿಕಲ್ಸು ಇಲ್ಲಿ ಅವರೇ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ನಿಲ್ಲಿಸ್ಬಿಟ್ಟು ಹೋಗ್ಬೇಕಾದ್ರು ಟಿವಿ CCTV ಕ್ಯಾಮ್ರದ ಮುಖಾಂತರನೇ ರೆಕಾರ್ಡ್ ಆಗಿ ಒಳಗೋಗುತ್ತೆ. ಅದೇ ರೆಕಾರ್ಡಲ್ಲಿ ತಿರುಗಿ ವಾಪಸ್ ಹೋಗ್ಬೇಕಾದ್ರು ಬಿಡಿಸ್ಕೊಂಡು ಹೋಗ್ಬೇಕಾದ್ರು CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿ ಆಚೆ ಹೋಗುತ್ತೆ. ಆ್ಯಸ್ ಇಟ್ ಈಸ್ ಏನೇನಿದೆ ಏನೇನು ಹೋಗುತ್ತೆ ಅನ್ನೋದು ಗೊತ್ತೇ ಆಗುತ್ತೆ ಪೂರ್ತಿ. ಎಲ್ಲ ಕಡೆಯೂ CCTV ಕ್ಯಾಮ್ರಾ ಹಾಕಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಮಗೆ ಯಾವಾಗ ಗೊತ್ತಾಯ್ತು? ನನಗೆ ಇವತ್ತು ಬೆಳಿಗ್ಗೆ ಮಾಹಿತಿ ಗೊತ್ತಾಗಿದ್ದು. ನಾನು ಬೆಳಿಗ್ಗೆ ಕಾಫಿ ಕುಡಿತಾ ಕೂತಿದ್ದೆ, ಟಿಫನ್ ಮಾಡಬೇಕು ಅನ್ನೋ ಕೂತಿರುವಾಗ ಕಾಫಿ ಕುಡಿತಿದ್ದೆ. ಕಾಫಿ ಕುಡಿಯೋ ಟೈಮಲ್ಲಿ TV ಹಾಕಿದೆ. TV ಹಾಕಿದ ತಕ್ಷಣ ಹೆಡ್ಲೈನ್ಸಲ್ಲಿ ದರ್ಶನ್ ಅರೆಸ್ಟ್ ಅಂತ ಬಂತು. ಸೊ ಅಲ್ಲಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಯಾಕೆ ದರ್ಶನ್ ಅರೆಸ್ಟ್ ಆಯಿತು, ಯಾವ ಕೇಸು ಏನು ಅಂತ ಹೇಳೋದು. ಒಂದು ಹಾಫ್ ಆನ್ ಅವರ್ ಆದಮೇಲೆ 11 ಜನನೋ 10 ಜನನೋ ಅಂತ ಬಂತು. 10 ಜನ ಬಂದಾಗ ನಮಗೆ ಈ ಹೆಸರುಗಳು ಯಾರ್ಯಾರಿದ್ದಾರೆ ಏನು ನೋಡ್ಕೊಂಡು ಬಂದಾಗ ನನ್ನ ತಂಗಿ ಮಗ ಒಬ್ಬ ವಿನಯ್ ಅಂತಲೂ ಹೆಸರು ಬಂತು. ಸೊ ಅವಾಗಲಿಂದ ನನಗೆ ಗೊತ್ತಾಗಿದೆ. ಈ ರೀತಿ ಕೃತ್ಯಗಳು ನಿಮ್ಮ ಮಾಲೀಕತ್ವದಲ್ಲಿರುವಂತಹ ಬಾಡಿಗೆ ಕೊಟ್ಟಿರುವಂತಹ ಜಾಗದಲ್ಲಿ ನಡೆದಿದೆ ಸರ್. ಸೊ ಈ ಬಗ್ಗೆ ಪೊಲೀಸಿಗೆ ಮಾಹಿತಿ ಏನೆಲ್ಲ ಕೊಟ್ಟಿದ್ರು? ನನಗೆ ಪೊಲೀಸ್ನವ್ರು ಇವತ್ತವರೆಗೂ ಏನು ಮಾಹಿತಿ ಕೇಳಿಲ್ಲ. ಮಾಹಿತಿ ಕೇಳಿದ್ರೆ ನಾನು ಕಾನೂನುಬದ್ಧವಾಗಿ ಏನು ಕೊಡಬೇಕು, ನಾನು ಅವ್ರು ಕೇಳಿದ್ದಕ್ಕೆ ನಾನು ಕಾನೂನು ಅಡಿಯಲ್ಲೇ ನಾನು ಕೆಲಸ ಮಾಡ್ಕೊತೀನಿ. ನಿಮ್ಮ ತಂಗಿ ಮಗ ವಿನಯ್ ಬಗ್ಗೆ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಂತೆ? ಬಹಳ ಭಾಗ ತಂಗಿ ಮಗ ಭಾಗಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ನನ್ನ ತಂಗಿ ಮಗ ವಿನಯ್ ಇಬ್ಬರು ಭಾರಿ ಸ್ನೇಹಿತರು. ಸೊ ಅದರಲ್ಲಿ ಆಗಿದಾನ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ತನಿಖೆಯಲ್ಲಿ ಏನು ಗೊತ್ತಾಗುತ್ತೋ ಆ ತನಿಖೆ ಬಂದಾದ್ಮೇಲೆ ನಾನು ಮಾತಾಡ್ತೀನಿ. ಈಗ ಹೇಳೋದಕ್ಕೆ ಹೋದರೆ ತಪ್ಪಾಗುತ್ತೆ, ಅದು ಇದಾನ ಇಲ್ವಾ ನನಗೆ ಗೊತ್ತಿಲ್ಲ. ತಾವೇನು ಸಿಸಿ ಕ್ಯಾಮ್ರ ಚೆಕ್ ಮಾಡುವಂಥ ಕೆಲಸ ಏನಾಯ್ತು ಸರ್? ನಾನು ಹೋಗೇ ಇಲ್ಲ. ನಾನು ಹೋಗೋದು 1 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ನಾನು ತೋಟಕ್ಕೆ ಹೋಗೋದು. ನಾನು ಇವಾಗ ಹೋಗಿ 2 ವರ್ಷ ಆಗೇ ಇರ್ಬೋದು. ಈಗ ನಾನಂತೂ ಹೋಗಿಲ್ಲ. ಕಿಶೋರ್ ಯಾರು ಸರ್? ಈ ಕಿಶೋರ್ ಬಾಡಿಗೆ ಕೊಟ್ಟರು ಯಾರು ಸರ್? ಅವ್ರು 30 ವರ್ಷದಿಂದ ಬಾಡಿಗೆ ಆಗಿದ್ದಾನೆ. ಅವ್ನು ಒಳ್ಳೆ ವ್ಯಕ್ತಿ, ಆ ಥರ ಏನು ಕೆಟ್ಟದ ಬಗ್ಗೆ ಇಲ್ಲ. ಈಸ್ ಒಳ್ಳೆ ವೆಲ್ ಪರ್ಸನ್. ಅವನ ಹೆಂಡತಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಜರ್ನಲಿಸ್ಟು, ಒಳ್ಳೆ ಮನುಷ್ಯ. ಈ ಘಟನೆ ಆ ಶೆಡ್ಡಲ್ಲಿ ಆಗೋದಕ್ಕೆ ಏನು ಕಾರಣ ಆಗ್ಬೋದು? ಇದೊಂದು ಶೆಡ್ ಅನ್ನೋದು ಬಿಟ್ಬಿಡಿ. ಶೆಡ್ಡಲ್ಲಿ ಅದು ದೊಡ್ಡ ಜಾಗ, 5 ಎಕರೆ 6 ಎಕರೆ ಜಾಗ ಇರೋ ಜಾಗ ಅದು. ಅದಕ್ಕೆ ಓಪನ್ ಆಗಿರೋ ಜಾಗದಲ್ಲಿ ಎಲ್ಲಾಗಿದೆ ಏನು ಅನ್ನೋದು ಪೊಲೀಸರು ಕಂಡುಹಿಡಿಬೇಕು. ನಮಗಂತೂ ಗೊತ್ತಿಲ್ಲ, ನಾವು ಆಚೆಯಿಂದ ಹೇಳ್ತಾ ಇರೋದು ವಿಷಯ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ತನಿಖೆಗೆ ತಾವು ಸಹಕಾರ? ನಾನು 100% ನಾನು ಪೊಲೀಸ್ನವ್ರು ಏನಕ್ಕೆ ಕರೆಯೋದು, ನಾನು ತನಿಖೆಗೆ ಸಹಕರಿಸ್ತೀನಿ. ಸೊ ಇದಿಷ್ಟು ಜೈನ್ ಅವ್ರ ಮಾತು. ಅಂದ್ರೆ ನನ್ನ ತಂಗಿ ಮಗ ಈ ರೀತಿ ಭಾಗಿ ಆಗಿದನಂತ ಹೇಳಲಾಗ್ತಾ ಇದೆ. ಬಟ್ ಆ ಭೂಮಿ ನಮ್ದು, ಆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಕೊಟ್ಟರು ಕೂಡ ಪೊಲೀಸಿಗೆ ನಾನು ಮಾಹಿತಿನ ಕೊಡ್ತೀನಿ ಮಾತನ್ನು ಕೂಡ ಜೈನ್ ಅವ್ರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.